ಬೈಂದೂರು ತಾಲೂಕಿನ 800 ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀ ಕಾಲಭೈರವ ದೇವಸ್ಥಾನ ಶಿಕ್ಷೇತ್ರ ತೆಂಕಬೆಟ್ಟು ಹಳಗೇರಿ ಕಂಬದ ಕೋಣೆಯ ಶ್ರೀ ದೇವರ ಪ್ರತಿಷ್ಠಾಪನಾ ಕಾರ್ಯಕ್ರಮದ 48ನೇ ದಿನದ ಅಂಗವಾಗಿ ಶ್ರೀ ದೇವರಿಗೆ ವಿಶೇಷ ಪೂಜೆ ಮತ್ತು ಉತ್ಸವ ಮೂರ್ತಿಯ ಸಮರ್ಪಣೆ ಕಾರ್ಯಕ್ರಮವು ಶ್ರೀ ದೇವರ ಸನ್ನಿಧಿಯಲ್ಲಿ ಸಂಪನ್ನಗೊಂಡಿತು. ಶಿಕ್ಷೇತ್ರ ಆದಿಚುಂಚನಗಿರಿ ಮಹಾಸಂಸ್ಥಾನದ ಶಾಖಾಮಠ ಕಾಪೂರಿನ ಪರಮ ಪೂಜ್ಯ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಭಾರತೀಯ ಪ್ರಾಚೀನ ಕಾಲದ ನಾಥಪಂಥ ತನ್ನದೇ ಆದ ವೈಶಿಷ್ಟ್ಯ ಮತ್ತು ವೈವಿಧ್ಯಮಯ ಸಂಸ್ಕೃತಿಯನ್ನು ಹೊಂದಿದೆ ಎಂದು ಹೇಳಿದರು. ಇವತ್ತು ಕಳೆದ 48 ದಿನಗಳ ಹಿಂದೆ ಬಹಳ ವಿಜೃಂಭಣೆಯಿಂದ ಬಹಳ ಭೂತಪೂರ್ವವಾಗಿರತಕ್ಕಂತಹ ಕಾರ್ಯಕ್ರಮ ಇಲ್ಲಿ ಜರುಗಿತ್ತು. ಆ ದಿನದಂದು ಮೂಲ ಮಠದ ಗುರುಗಳಾಗಿರ್ತಕ್ಕಂಥ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆಗಮನ ಆಗಿತ್ತು. ತದನಂತರ 48 ದಿನದ ಈ ಕಾರ್ಯಕ್ರಮದಲ್ಲಿ ಮತ್ತೆ ಬರಬೇಕು ಅಂತ ಹೇಳಿ ನಾಗೇಶ್ ಮತ್ತು ಅವರೆಲ್ಲ ಕೇಳಿಕೊಂಡಂಥ ಸಂದರ್ಭವನ್ನು ಮಾಡಿರ್ತಕ್ಕಂಥದ್ದು ವಿಶೇಷ. ಭಾರತೀಯ ಪ್ರಾಚೀನ ಪರಂಪರೆಯಲ್ಲಿ ನಾಥಪಂಥ ತನ್ನದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯ ಮತ್ತು ವೈವಿಧ್ಯಪೂರ್ಣವಾಗಿರ್ತಕ್ಕಂತಹ ಎಲ್ಲ ಧರ್ಮ ಆಚರಣೆಗಳಿಗೂ ಮೂಲಾಧಾರವಾಗಿರ್ತಕ್ಕಂತಹ ಅದ್ವೈತ ಸಂಸ್ಥಾಪಕಾಚಾರ್ಯನಾಗಿರ್ತಕ್ಕ ಗೋರಕ್ಷಕನಾಥನಿಂದ ಬೆಳೆದು ಬಂದಂತಹ ಇದೊಂದು ಪೀಠ. ಇದರಲ್ಲಿ ಮತ್ಸ್ಯೇಂದ್ರ ಆದಿಯಾಗಿ ಗೋರಕ್ಷಕನಾಥರ ಆದಿಯಾಗಿ ನವನಾಥರು ಇಲ್ಲಿ ಜನ್ಮತಾಳಿ ಭೂಮಿಯಲ್ಲಿ ಈ ಭೂಮಿಯನ್ನು ಧರ್ಮಭೂಮಿಯನ್ನಾಗಿಸಿದರು, ಕರ್ಮಭೂಮಿಯನ್ನಾಗಿಸಿದರು, ತ್ಯಾಗ ಭೂಮಿಯನ್ನಾಗಿಸಿದರು. ಇವರ ಒಂದು ಆಚಾರ ವಿಚಾರಗಳು ಆಚರಣೆಗಳು ಆ ನಡಾವಳಿಗಳು ಇವೇನಿದಾವಲ್ಲ ಇವು ಒಂದು ದಿನದಲ್ಲಿ ಅಥವಾ ಅರ್ಧ ದಿನದಲ್ಲಿ ಹೇಳಿ ಮುಗಿಸುವಂತಹ ವಿಚಾರಧಾರೆ ಇದಲ್ಲ, ಈ ಪರಂಪರೆ ಅಲ್ಲ. ಬಸ್ರೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ಮುಕ್ತೇಶ್ವರದ ಬಿ ಅಪ್ಪಣ್ಣ ಹೆಗಡಿಯವರು ಮಾತನಾಡಿ, ಒಂದು ಒಳ್ಳೆಯ ರೂಪ ಕೊಟ್ಟು ಸಾರ್ವಜನಿಕರಿಗೆ ದೇವಸ್ಥಾನವನ್ನ ಬಿಟ್ಟುಕೊಟ್ಟಿದ್ದಾರೆ ಎಂದು ಹೇಳಿದ್ರು. ದೇವಸ್ಥಾನವನ್ನ ಒಂದು ಒಳ್ಳೆಯ ರೂಪವನ್ನ ಕೊಟ್ಟು ಇವತ್ತು ಸಾರ್ವಜನಿಕರಿಗಾಗಿ ಅದನ್ನ ಪೂರ್ತಿಯಾಗಿ ಬಿಟ್ಟುಕೊಟ್ಟಿದ್ದಾರೆ. ದೃಢ ಕಲಶ ಮಾಡುವುದು ಅಂತೇಳಿ ಹೇಳಿದ್ರೆ ನಾವೇನು 48 ದಿನಗಳ ಹಿಂದೆ ಪ್ರತಿಷ್ಠೆಯನ್ನ ಮಾಡಿದ್ದೇವೆ, ಆ ಪ್ರತಿಷ್ಠೆಯನ್ನ ಸ್ಥಿರಪಡಿಸಿ ಇವತ್ತು ಆ 48 ದಿನಗಳ ಒಂದ ಮೇಲೆ ಇನ್ನೊಂದು ಆ ದೃಢ ಕಲಶವೆನ್ನುವಂಥ ಕಲಶವನ್ನು ಅಭಿಷೇಕ ಮಾಡಿ ಮುಂದೆ ಈ ಭಾಗದ ಈ ದೇವರನ್ನು ನಂಬಿರ್ತಕ್ಕಂಥ ಸಕಲರಿಗೂ ಸೌಭಾಗ್ಯವನ್ನು ಕರುಣಿಸ್ತಕ್ಕಂಥ ಒಂದು ವಿಶೇಷ ಸಂದರ್ಭ ಇದು. ಆ ಒಂದು ಸಂದರ್ಭದಲ್ಲೇ ನಾವು ಇಲ್ಲಿವರೆಗೆ ಶ್ರಮಪಟ್ಟದ್ದು ಸಾರ್ಥಕವಾಗಿದೆ. ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನವನ್ನು ಇನ್ನಷ್ಟು ಅಭಿವೃದ್ಧಿಗಳನ್ನು ಪಡಿಸುವುದರ ಮೂಲಕ ನಮ್ಮೆಲ್ಲರ ಅಭಿವೃದ್ಧಿ ಆಗ್ತದೆ ಎನ್ನುವುದನ್ನು ತಾವು ಅರಿವು ಮಾಡಿಕೊಳ್ಳಬೇಕು. ದೇವಸ್ಥಾನವನ್ನು ನಿರ್ಮಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡ ಪ್ರಮುಖರನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಗೋಪಾಲ್ ಪೂಜಾರಿ, ಪ್ರಕಾಶ್ ಚಂದ್ರ ಶೆಟ್ಟಿ, ಎಸ್ ದಯಾನಂದ್ ಬಳೆಗಾರ್, ಮಹೇಂದ್ರ ಪೂಜಾರಿ, ಅಣ್ಣಪ್ಪಯ್ಯ ಎಂ ಬಳೆಗಾರ, ರಘುರಾಮ್ ಮಧ್ಯಸ್ಥ, ಸುಕೇಶ್ ಶೆಟ್ಟಿ ಹಳಗೇರಿ, ಹಲವಾರು ಗಣ್ಯರು, ಊರಿನ ಗ್ರಾಮಸ್ಥರು ಈ ವೇಳೆ ಪಾಲ್ಗೊಂಡಿದ್ದರು. ರಮೇಶ್ ಜೋಗಿ ಹಲಗೇರಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಶ್ರೀಮತಿ ಸುಶೀಲಾ ಜೋಗಿ ಪ್ರಾರ್ಥಿಸಿದರು, ನಾಗೇಶ್ ಜೋಗಿ ಸ್ವಾಗತಿಸಿದರು. ರಾಘವೇಂದ್ರ ಜೋಗಿ ಹಾಗೂ ಶ್ರೀಮತಿ ಶಿಲ್ಪಾ ಜೋಗಿ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಪ್ರಕಾಶ್, ವಿ4 ನ್ಯೂಸ್, ಬೈಂದೂರು.